కాల గర్భంలోనే నడిగి వచ్చాను ಈಗ ಮೊನ್ನೆ ನಾವು ಮೀಟಿಂಗ್ ಮಾಡಿದ್ವಿ. ನಾವು ಮೊನ್ನೆ ಸಭೆ ನಮ್ಮ ಮಲ್ಲಿಕಾರ್ಜುನ್ ಬಂದಿದ್ವಿ. ಮತ್ತೆ ನಾವು ಚುನಾವಣೆಗೆಲ್ಲ ನಮ್ಮ ತಯಾರಿ ಮಾಡ್ತಾ ಇದ್ವಿ. ಕ್ಯಾಂಡಿಡೇಟ್ ಯಾರೇ ಇರಲಿ, ಕ್ಯಾಂಡಿಡೇಟ್ ಅಂದ್ರೆ ಪಕ್ಷ, ಪಕ್ಷದ ಅಭ್ಯರ್ಥಿ ಬಹುಶಃ ಜನವರಿ ಎಂಡ್ ವರ್ಗ ತೀರ್ಮಾನ ಆಗುತ್ತೆ. ಬಟ್ ಒಟ್ಟಾರೆ ನಾವು ಈ ಚುನಾವಣೆಗೆ ಈಗಾಗಲೇ ಸಿದ್ಧರಾಗ್ತಾ ಇದ್ವಿ. ನಮ್ಮ ತಾಲೂಕು ಕಮಿಟಿಗಳು, ಬ್ಲಾಕ್ ಕಮಿಟಿಗಳು, ಪಂಚಾಯತ್ ಕಮಿಟಿಗಳು, ವಾರ್ಡ್ಗಳಲ್ಲಿ ನಾವು ಎಲೆಕ್ಷನ್ಗೆ ನಮ್ಮ ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಪ್ರಚಾರ ಮಾಡ್ತೀವಿ. ಹಾಗೂ ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳು ಹೇಳುವಂಥ ಕೆಲಸ ಮಾಡ್ತೀವಿ. ಸೊ ಟಿಕೆಟ್ ಪಕ್ಷ ವರಿಷ್ಠ ತೀರ್ಮಾನ ಮಾಡ್ತಾರೆ, ವರಿಷ್ಠ ತೀರ್ಮಾನ ಅಂತಿಮ. ಯಾರಿದ್ದು ಕೂಡ ಪಕ್ಷದ ತೀರ್ಮಾನ ಅಂತಿಮ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಎಲ್ಲ ಪ್ರತಿಯೊಬ್ಬರು ಬದಲಾಗ್ತಾರೆ, ನಾನು ಕೂಡ ಬದಲಾಗಿ. ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಜನವರಿ ಲಾಸ್ಟ್ ವೀಕ್ ಅಲ್ಲಿ ಅನ್ಕೊಂಡು ಚರ್ಚೆ ನಡೀತಾ ಇದೆ. ಓಕೆ ಸರ್. ಕಾಂಗ್ರೆಸ್ ಸೇರ್ಬೇಕಂತ ಹಲವಾರು ಮುಖಂಡರು, ಬಿಜೆಪಿ ಜೆಡಿಎಸ್ ಮುಖಂಡರು ಸೇರ್ಬೇಕಂತ ಇದ್ದಾರೆ. ಬಟ್ ಅಂತಿಮ ಶಾಸಕರಿರ್ಬೋದು ಅಥವಾ ಹಿರಿಯ ಮುಖಂಡರು ಬಿಜೆಪಿ ಜೆಡಿಎಸ್ ಇರ್ಬೋದು, ಅಂತಿಮ ಹೈಕಮಾಂಡ್ ತೀರ್ಮಾನ. ಹಲವಾರು ಮುಖಂಡರು ಬಿಜೆಪಿ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕಂತ ಇದ್ದಾರೆ. ಒಟ್ಟಾರೆ ಬಟ್ ಹೈಕಮಾಂಡ್ ಅದನ್ನು ತೀರ್ಮಾನ ಯಾರು ತಗೋಬೇಕು ಅಂತ ತೀರ್ಮಾನ. ಸೆಷನ್ ಮುಗಿಲಿ, ಸೆಷನ್ ಬೆಳಗಾವಿ ಇದೆ ಅಲ್ಲ, ಮುಗಿಲಿ ಪಕ್ಷದವರ ನೋಡೋಣ. ಈಗ ಇಷ್ಟು ಅದ್ಲಿ ಪ್ರಿಡಿಕ್ಟ್ ಮಾಡ್ತೀನಿ. ಸೆಷನ್ ನಂತರ ಭಾರಿ ಬದಲಾವಣೆ ಆಗುತ್ತೆ. ಸೆಷನ್ ನಂತರ ಸಾಕು ಜನ ಸೇರ್ಬೇಕಂತ ಇದ್ದಾರೆ, ಸೂಕ್ತ ಸಮಯದಲ್ಲಿ ಅದನ್ನ ಹೇಳ್ತೀವಿ. ಬಿಜೆಪಿಯವರು ಅಲ್ಲ, ಕಾಂಗ್ರೆಸ್ ಅವರು ಬಿಜೆಪಿ ಹೋಗ್ತಾ ಇರ್ತಾರೆ. ಅದು ಕನಸು, ನಗಲ್ ಕನಸು ಕೊಡ್ತಾ ಇರ್ತಾರೆ ನಿಮಗೆ. ಆಗ ಜನ ನೀವು ಮಾಡಿದ ಕರ್ಮಕ್ಕೆ ನಿಮ್ಮ ಪಾಪದ ಕೊಡ ತುಂಬಿತ್ತು ಬಿಜೆಪಿಯವರೇ. ಅದಕ್ಕೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ 130 ಆರ್ಸಿ ನಾನು ಕೊಟ್ಟಿದ್ದೆ. ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತೆಯಿಂದ ಜನರ ಆಶೀರ್ವಾದ ಏನು ಕೊಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ಭ್ರಷ್ಟಾಚಾರದ ಸರ್ಕಾರ ನಾವು ಕೊಡ್ತೀವಿ ಅಂತ ಏನು ವಾಗ್ದಾನ ಮಾಡಿದ್ವಿ, ಅದ್ರ ಮೂಲಕ ನಡೀತು. ನಮಗೆ ಆಪರೇಷನ್ ಹಸ್ತಮಾಂತ ಏನು ಅನಿವಾರ್ಯತೆ ಇಲ್ಲ, ಮಾಡೋದೂ ಇಲ್ಲ ನಾವು. ಆದರೆ ಕೆಲವರು ಭಾರತೀಯ ಜನತಾ ಪಾರ್ಟಿನ ನೊಂದು, ಜೆ ಡಿ ಎಸ್ನ ನೊಂದು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಂತ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನು ಒಪ್ಕೊಂಡು ಬರಬೇಕಂತ ಆಸೆ ಪಟ್ಟವ್ರಿಗೆ ಅದ್ರ ಬಗ್ಗೆ ಆ ಹೆಸರುಗಳು ಚರ್ಚೆ ಮಾಡ್ತಾರೆ, ಹೈಕಮಾಂಡ್ ಬರ್ತಕ್ಕಂತೆ ಮಾಡ್ತಾರೆ. ಓಕೆ ಸರ್. ಕಾಲ ಗರ್ಭದಲ್ಲಿ ಏನೇ ನನಗೆ ಇರ್ತು ಗೊತ್ತಿಲ್ಲ ಸಮಯಕ್ಕೆ. ಈಗ ಮೊನ್ನೆ ನಾವು ಮೀಟಿಂಗ್ ಮಾಡಿದ್ವಿ. ನಾವು ಮೊನ್ನೆ ಸಭೆ ನಮ್ಮ ಮಲ್ಲಿಕಾರ್ಜುನ್ ಬಂದಿದ್ವಿ. ಮತ್ತೆ ನಾವು ಚುನಾವಣೆಗೆಲ್ಲ ನಮ್ಮ ತಯಾರಿ ಮಾಡ್ತಾ ಇದ್ವಿ. ಕ್ಯಾಂಡಿಡೇಟ್ ಯಾರೇ ಇರಲಿ, ಕ್ಯಾಂಡಿಡೇಟ್ ಅಂದರೆ ಪಕ್ಷ, ಪಕ್ಷದ ಅಭ್ಯರ್ಥಿ ಬಹುಶಃ ಜನವರಿ ಎಂಡ್ ವರ್ಗ ತೀರ್ಮಾನ ಆಗುತ್ತೆ. ಬಟ್ ಒಟ್ಟಾರೆ ನಾವು ಈ ಚುನಾವಣೆಗೆ ಈಗಾಗಲೇ ಸಿದ್ಧರಾಗ್ತಾ ಇದ್ವಿ. ನಮ್ಮ ತಾಲೂಕು ಕಮಿಟಿಗಳು, ಬ್ಲಾಕ್ ಕಮಿಟಿಗಳು, ಪಂಚಾಯತ್ ಕಮಿಟಿಗಳು, ವಾರ್ಡ್ಗಳಲ್ಲಿ ನಾವು ಎಲೆಕ್ಷನ್ಗೆ ನಮ್ಮ ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಪ್ರಚಾರ ಮಾಡ್ತೀವಿ. ಹಾಗೂ ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳು ಹೇಳುವಂಥ ಕೆಲಸ ಮಾಡ್ತೀವಿ. ಸೊ ಟಿಕೆಟ್ ಪಕ್ಷ ವರಿಷ್ಠ ತೀರ್ಮಾನ ಮಾಡ್ತಾರೆ, ವರಿಷ್ಠ ತೀರ್ಮಾನ ಅಂತಿಮ. ಯಾರಿದ್ದು ಕೂಡ ಪಕ್ಷದ ತೀರ್ಮಾನ ಅಂತಿಮ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಎಲ್ಲ ಪ್ರತಿಯೊಬ್ಬರು ಬದಲಾಗ್ತಾರೆ, ನಾನು ಕೂಡ ಬದಲಾಗಿ. ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಜನವರಿ ಲಾಸ್ಟ್ ವೀಕ್ ಅಲ್ಲಿ ಅನ್ಕೊಂಡು ಚರ್ಚೆ ನಡೀತಾ ಇದೆ. ಓಕೆ ಸರ್. ಕಾಲ ಗರ್ಭದಲ್ಲಿ ಏನೇ ನನಗೆ ಇರ್ತು ಗೊತ್ತಿಲ್ಲ ಸಮಯಕ್ಕೆ. ಈಗ ಮೊನ್ನೆ ನಾವು ಮೀಟಿಂಗ್ ಮಾಡಿದ್ವಿ. ನಾವು ಮೊನ್ನೆ ಸಭೆ ನಮ್ಮ ಮಲ್ಲಿಕಾರ್ಜುನ್ ಬಂದಿದ್ವಿ. ಮತ್ತೆ ನಾವು ಚುನಾವಣೆಗೆಲ್ಲ ನಮ್ಮ ತಯಾರಿ ಮಾಡ್ತಾ ಇದ್ವಿ. ಕ್ಯಾಂಡಿಡೇಟ್ ಯಾರೇ ಇರಲಿ, ಕ್ಯಾಂಡಿಡೇಟ್ ಅಂದರೆ ಪಕ್ಷ, ಪಕ್ಷದ ಅಭ್ಯರ್ಥಿ ಬಹುಶಃ ಜನವರಿ ಎಂಡ್ ವರ್ಗ ತೀರ್ಮಾನ ಆಗುತ್ತೆ.
ಬಟ್ ಒಟ್ಟಾರೆ ನಾವು ಈ ಚುನಾವಣೆಗೆ ಈಗಾಗಲೇ ಸಿದ್ಧರಾಗ್ತಾ ಇದ್ದೀವಿ. ನಮ್ಮ ತಾಲೂಕು ಕಮಿಟಿಗಳು, ಬ್ಲಾಕ್ ಕಮಿಟಿಗಳು, ಪಂಚಾಯತ್ ಕಮಿಟಿಗಳು, ವಾರ್ಡ್ಗಳಲ್ಲಿ ನಾವು ಎಲೆಕ್ಷನ್ಗೆ ನಮ್ಮ ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಪ್ರಚಾರ ಮಾಡಲಿಕ್ಕೆ ಹಾಗೂ ಬಿಜೆಪಿ ಸರ್ಕಾರದ ವೈಫಲ್ಯಗಳು ಹೇಳುವಂಥ ಕೆಲಸ ಮಾಡ್ತೀವಿ. ಸೊ ಟಿಕೆಟ್ ಪಕ್ಷ ವರಿಷ್ಠ ತೀರ್ಮಾನ ಮಾಡ್ತಾರೆ, ವರಿಷ್ಠ ತೀರ್ಮಾನ ಅಂತಿಮ, ಯಾರಿಗೂ ಕೂಡ ಪಕ್ಷದ ತೀರ್ಮಾನ ಅಂತಿಮ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಎಲ್ಲ ಪ್ರತಿಯೊಬ್ಬರು ಬದಲಾಯಿಸ್ತಾರೆ, ನಾನು ಕೂಡ ಬದ್ಧವಾಗಿ ಇಡೀ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಜನವರಿ ಲಾಸ್ಟ್ ವೀಕಲ್ಲಿ ಅನ್ನೋದು ಚರ್ಚೆ ನಡೀತಾ ಇದೆ. ಓಕೆ ಸರ್. ಕಾಲ ಗರ್ಭದಲ್ಲಿ ಏನೇ ನಡೆಯುತ್ತೋ ಈಗ ಮೊನ್ನೆ ನಾವು ಮೀಟಿಂಗ್ ಮಾಡಿದ್ವಿ, ನಾವು ಮೊನ್ನೆ ಸಭೆ ನಮ್ಮ ಮಲ್ಲಿಕಾರ್ಜುನ್ ಬಂದಿದ್ವಿ. ಮತ್ತೆ ನಾವು ಚುನಾವಣೆಗೆಲ್ಲ ನಮ್ಮ ತಯಾರಿ ಮಾಡ್ತಾ ಇದ್ವಿ. ಕ್ಯಾಂಡಿಡೇಟ್ ಯಾರೇ ಇದೆ, ಕ್ಯಾಂಡಿಡೇಟ್ ಅಂದರೆ ಪಕ್ಷ, ಪಕ್ಷದ ಅಭ್ಯರ್ಥಿ ಬಹುಶಃ ಜನವರಿ ಎಂಡ್ ವರ್ಗ ತೀರ್ಮಾನ ಆಗುತ್ತೆ. ಬಟ್ ಒಟ್ಟಾರೆ ನಾವು ಈ ಚುನಾವಣೆಗೆ ಈಗಾಗಲೇ ಸಿದ್ಧರಾಗ್ತಾ ಇದ್ದೀವಿ. ನಮ್ಮ ತಾಲೂಕು ಕಮಿಟಿಗಳು, ಬ್ಲಾಕ್ ಕಮಿಟಿಗಳು, ಪಂಚಾಯತ್ ಕಮಿಟಿಗಳು, ವಾರ್ಡ್ಗಳಲ್ಲಿ ನಾವು ಎಲೆಕ್ಷನ್ಗೆ ನಮ್ಮ ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಪ್ರಚಾರ ಮಾಡಲಿಕ್ಕೆ ಹಾಗೂ ಬಿಜೆಪಿ ಸರ್ಕಾರದ ವೈಫಲ್ಯಗಳು ಹೇಳುವಂಥ ಕೆಲಸ ಮಾಡ್ತೀವಿ. ಸೊ ಟಿಕೆಟ್ ಪಕ್ಷ ವರಿಷ್ಠ ತೀರ್ಮಾನ ಮಾಡ್ತಾರೆ, ವರಿಷ್ಠ ತೀರ್ಮಾನ ಅಂತಿಮ, ಯಾರಿಗೂ ಕೂಡ ಪಕ್ಷದ ತೀರ್ಮಾನ ಅಂತಿಮ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಎಲ್ಲ ಪ್ರತಿಯೊಬ್ಬರು ಬದಲಾಯಿಸ್ತಾರೆ, ನಾನು ಕೂಡ ಬದ್ಧವಾಗಿ ಇಡೀ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಜನವರಿ ಲಾಸ್ಟ್ ವೀಕಲ್ಲಿ ಅನ್ನೋದು ಚರ್ಚೆ ನಡೀತಾ ಇದೆ. ಓಕೆ ಸರ್. ಕಾಲ ಗರ್ಭದಲ್ಲಿ ಏನೇ ನಡೆಯುತ್ತೋ ಈಗ ಮೊನ್ನೆ ನಾವು ಮೀಟಿಂಗ್ ಮಾಡಿದ್ವಿ, ನಾವು ಮೊನ್ನೆ ಸಭೆ ನಮ್ಮ ಮಲ್ಲಿಕಾರ್ಜುನ್ ಬಂದಿದ್ವಿ. ಮತ್ತೆ ನಾವು ಚುನಾವಣೆಗೆಲ್ಲ ನಮ್ಮ ತಯಾರಿ ಮಾಡ್ತಾ ಇದ್ವಿ. ಕ್ಯಾಂಡಿಡೇಟ್ ಯಾರೇ ಇದೆ, ಕ್ಯಾಂಡಿಡೇಟ್ ಅಂದರೆ ಪಕ್ಷ, ಪಕ್ಷದ ಅಭ್ಯರ್ಥಿ ಬಹುಶಃ ಜನವರಿ ಎಂಡ್ ವರ್ಗ ತೀರ್ಮಾನ ಆಗುತ್ತೆ. ಬಟ್ ಒಟ್ಟಾರೆ ನಾವು ಈ ಚುನಾವಣೆಗೆ ಈಗಾಗಲೇ ಸಿದ್ಧರಾಗ್ತಾ ಇದ್ದೀವಿ. ನಮ್ಮ ತಾಲೂಕು ಕಮಿಟಿಗಳು, ಬ್ಲಾಕ್ ಕಮಿಟಿಗಳು, ಪಂಚಾಯತ್ ಕಮಿಟಿಗಳು, ವಾರ್ಡ್ಗಳಲ್ಲಿ ನಾವು ಎಲೆಕ್ಷನ್ಗೆ ನಮ್ಮ ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಪ್ರಚಾರ ಮಾಡಲಿಕ್ಕೆ ಹಾಗೂ ಬಿಜೆಪಿ ಸರ್ಕಾರದ ವೈಫಲ್ಯಗಳು ಹೇಳುವಂಥ ಕೆಲಸ ಮಾಡ್ತೀವಿ. ಸೊ ಟಿಕೆಟ್ ಪಕ್ಷ ವರಿಷ್ಠ ತೀರ್ಮಾನ ಮಾಡ್ತಾರೆ, ವರಿಷ್ಠ ತೀರ್ಮಾನ ಅಂತಿಮ, ಯಾರಿಗೂ ಕೂಡ